ವ್ಯಾಕ್ಸಿನ್ ಗೊಂದಲ ಸುಮಾರು 90 ಕ್ಕೂ ಹೆಚ್ಚು ಜನರ ಮನವೊಲಿಸಿ ವ್ಯಾಕ್ಸಿನ್ ಕೊಡಿಸಿದ ಶಾಸಕ ರಾಜಶೇಖರ್ ಪಾಟೀಲ್ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ತನ್ನದೇ ಆದ ಶಕುಂತಲಾ ಪಾಟೀಲ್ ರೆಸಿಡೆನ್ಸಿಯಲ್ ಶಾಲೆಯಲ್ಲಿ ಭಯದಿಂದ ಹಲವಾರು ಜನರು ವ್ಯಾಕ್ಸಿನ್ ತೆಗೆದುಕೊಳ್ಳುವುದಿಲ್ಲ ಎಂದಾಗ ಹುಮ್ನಾಬಾದ್ ಶಾಸಕರಾದ ರಾಜಶೇಖರ್ ಪಾಟೀಲರು ವಿಶೇಷ ಮುತುವರ್ಜಿ ವಹಿಸಿ ಭಯಪಡಬೇಡಿ ನಿಮ್ಮ ಜೊತೆ ನಾನಿದ್ದೇನೆ ಎಂದು ಹೃದಯ ಸ್ಪರ್ಶಿ ಮಾತನಾಡಿ ಮನವೊಲಿಸಿ ನಮ್ಮ ಶಾಲೆಯಲ್ಲಿಯೇ ನಿಮಗೆಲ್ಲರಿಗೂ ವ್ಯಾಕ್ಸಿನ್ ಕೊಡಿಸುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳಿದ ನಂತರ ಸುಮಾರು 90 ಕ್ಕಿಂತ ಹೆಚ್ಚು ಜನ ವ್ಯಾಕ್ಸಿನ್ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಮಾಶೆಟ್ಟಿ ಅಪ್ಸರ್ಮಿಯಾ ಪ್ರಕಾಶ್ ಸೋನಕೇರ ಧರ್ಮರೆಡ್ಡಿ ಡಾಕ್ಟರ್ ರೋಹಿತ್ ರಘುಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ